ಸಹೋದರ ಸಹೋದರಿ ಹೇಗಿವೆ ನಮ್ಮ ಆಲೋಚನೆಗಳು ದಾವಿದನು ಹೇಳ್ತಿದ್ದಾನೆ ದೇವರೇ ನೀನು ನನ್ನ ಹೃದಯ ಪರಿಶೀಲಿಸಿದಿ ನಿನಗೆ ಯಾವ ದೋಷ ಕಾಣಿಸಿಕೊಳ್ಳಲಿಲ್ಲ ನನ್ನ ಆಲೋಚನೆಯನ್ನು ಪರಿಶೀಲಿಸಿದೆ ನನ್ನ ಆಲೋಚನೆಯಲ್ಲಿಯೂ ಕೂಡ ನಿನಗೆ ಯಾವುದೇ ದೋಷವೂ ಕಾಣಿಸಲಿಲ್ಲ ಅಂತಾನೆ ಅಷ್ಟಕ್ಕೇ ನಿಲ್ಲಿಸೋದಿಲ್ಲ ಪ್ರಿಯರೇ ಮುಂದೆ ಹೇಳೋದೇನು ಗೊತ್ತಾ ನನ್ನ ಬಾಯಿಯ ಮಾತಿನಲ್ಲಿಯೂ ಕೂಡ ನಿನ್ನ ಮಾತನ್ನು ನಾನು ಮೀರಲಿಲ್ಲವಲ್ಲ ದೇವರೇ ನನ್ನ ನಾಲಿಗೆ ನಿನ್ನ ವಾಕ್ಯಕ್ಕೆ ವ್ಯತಿರೇಕವಾಗಿ ಯಾವ ದಿನವೂ ಕೂಡ ಮಾತಾಡಲಿಲ್ವಲ್ಲ ಅದಕ್ಕೆ ಹೇಳ್ತಾನೆ ನನ್ನ ಆಲೋಚನೆಯನ್ನು ನೀನು ನೋಡಿದೀ ಅವುಳ್ಳೆವುಗಳಾಗಿವೆ ನನ್ನ ಬಾಯಿಯ ಮಾತನ್ನು ನೀನು ಕೇಳಿಸಿಕೊಳ್ತಾ ಇದ್ದೀ ಅವುಗಳು ಕೂಡ ಒಳ್ಳಾಗಿವೆ ಈ ದಿನ ನಮ್ಮ ಬಾಯಿಯ ಮಾತುಗಳು ಒಳ್ಳೆಯವುಗಳಾಗಿವೆಯಾ ಇಲ್ಲವೇ ಕೆಟ್ಟವುಗಳಾಗಿವೆಯಾ ಈ ದಿನ ನಮ್ಮ ಬಾಯಿಯ ಮಾತುಗಳು ಸರಿಯಾಗಿವೆಯಾ ಇಲ್ಲವೇ ಸರಸೋಕ್ತಿಯಿಂದ ಕೂಡಿದ್ದಾಗಿವೆಯಾ ಈ ದಿನ ನಮ್ಮ ಬಾಯಿಯ ಮಾತುಗಳು ಪ್ರಯೋಜನವುಳ್ಳವುಗಳಾಗಿವೆಯಾ ಇಲ್ಲವೇ ಪ್ರಯೋಜನವಿಲ್ಲದವುಗಳಾಗಿವೆಯಾ ಒಮ್ಮೆ ಆಲೋಚನೆ ಮಾಡಿ ನೋಡಿ ಪ್ರಿಯ ಸಹೋದರ ಸಹೋದರಿಯರೇ ನೀವು ದೇವರ ಸನ್ನಿಧಿಗೆ ಬಂದು ಮೊಳಕಾಲೂರಿ ಪ್ರಾರ್ಥನೆ ಮಾಡ್ತಿರುವಾಗ ನಿಮ್ಮ ಕಷ್ಟ ಹೇಳ್ಕೊಳ್ತಿರುವಾಗ ಮೊದಲನೇದಾಗಿ ನಿಮ್ಮ ಹೃದಯವನ್ನು ಪರಿಶೀಲಿಸಿಕೊಳ್ಳಿರಿ ಎರಡನೇದಾಗಿ ನಿಮ್ಮ ಆಲೋಚನೆಗಳನ್ನು ಪರಿಶೀಲಿಸಿಕೊಳ್ಳಿರಿ ಮೂರನೇದಾಗಿ ನಿಮ್ಮ ನಾಲಿಗೆಯನ್ನು ಪರಿಶೀಲಿಸಿಕೊಳ್ಳಿರಿ ನಿಮ್ಮ ನಾಲಿಗೆ ಸರಿಯಾಗಿರ್ತಾ ಇದೆಯಾ ನಿಮ್ಮ ನಾಲಿಗೆ ಇತರರ ಮನಸ್ಸು ನೋಯಿಸಲಾರದೆ ಇರ್ತಾ ಇದೆಯಾ ನಿಮ್ಮ ನಾಲಿಗೆ ವಾದಿಸಲಾರದೇ ಇರುತ್ತಾ ಇದೆಯಾ ನಿಮ್ಮ ನಾಲಿಗೆ ಇತರರಿಗೆ ಬಾಧೆ ಪಡಿಸಲಾರದೆ ಇರ್ತಾ ಇದೆಯಾ ಕೆಲವರಿಗೆ ಅದೇನೋ ತಮ್ಮ ಎದುರಿರುವವರ ಮನಸ್ಸು ನೋಯಿಸಲಾರದೆ ಇರುವುದಿಲ್ಲ ತಮ್ಮ ಸುತ್ತಲಿರುವವರಿಗೆ ಮನಸ್ಸು ನೋಯಿಸಲಾರದೆ ಇರುವುದಿಲ್ಲ ಅವರು ಬಾಯ್ ತೆರೆದ್ರೆ ಸಮಾಧಿಯಂತಿದೆ ಎಂದು ಬೈಬಲ್ ಹೇಳುತ್ತೆ ವಿಸ್ತಾರವಾದ ಮಾತುಗಳಲ್ಲಿ ದೋಷ ಇರಲಾರದೆ ಇರುವುದಿಲ್ಲ ಅದಕ್ಕಾಗಿ ಹೇಗೆ ಮಾತಾಡಬೇಕಂತೆ ನಾವು ಮಿತವಾಗಿ ಮಾತಾಡಬೇಕು ದೇವರು ಎರಡು ಕಿವಿಗಳನ್ನು ಕೊಟ್ಟಿದ್ದಾರೆ ಒಂದೇ ಬಾಯಿ ಕೊಟ್ಟಿದ್ದಾರೆ ಹೌದಲ್ಲವೋ ಇದು ನಿಜವಲ್ಲವೋ ದೇವರು ನಮಗೆ ಎರಡು ಕಿವಿಗಳನ್ನು ಕೊಟ್ಟ ಕಾರಣವೇನೆಂದರೆ ಹೆಚ್ಚು ಕೇಳುವುದಕ್ಕಾಗಿ ಒಂದೇ ಒಂದು ಬಾಯಿ ಕೊಡಲು ಕಾರಣವೇನೆಂದರೆ ಕಡಿಮೆ ಮಾತಾಡುವುದಕ್ಕಾಗಿ ಆದರೆ ನಮ್ಮದೆಲ್ಲ ರಿವರ್ಸ್ ಆಗಿರುತ್ತೆ ಹೆಚ್ಚಾಗಿ ಒದರುತ್ತಾ ಇರ್ತೇವೆ ಹಾ ಕಡಿಮೆಯಾಗಿ ಕೇಳ್ತೇವೆ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಬಳಿಗೆ ಬಂದು ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ತಿರುವಾಗ ಒಂದು ಸಾರಿ ನಿಮ್ಮ ನಾಲಿಗೆಯನ್ನು ಪರಿಶೀಲಿಸಿಕೊಳ್ಳಿರಿ ಆ ನಾಲಿಗೆಯಿಂದ ಸುಳ್ಳು ಮಾತು ಬರ್ತಾ ಇವೆ ಅನ್ನೋ ನೋಡಿಕೊಳ್ಳಿರಿ ಸುಳ್ಳು ಮಾತಾಡುತ್ತಾ ವಂಚನೆಯ ಮಾತುಗಳನ್ನು ಆಡುತ್ತಾ ಕಪಟವಾದ ಮಾತುಗಳನ್ನು ಆಡುತ್ತಾ ಮೋಸಭರಿತವಾದ ಮಾತುಗಳನ್ನು ಆಡುತ್ತಾ ಚಾಡಿಗಳನ್ನು ಹೇಳುತ್ತಾ ಯಾವಾಗ ನೋಡಿದ್ರು ಒಬ್ಬರಲ್ಲ ಒಬ್ಬರ ಮನಸ್ಸು ನೋಯಿಸುತ್ತಾ ಯಾರೋ ಒಬ್ಬರನ್ನು ಮಾತಿನಿಂದ ಮರಳುಗೊಳಿಸುತ್ತಾ ಮತ್ತೆ ಏನು ಗೊತ್ತಿಲ್ಲದವರಂತೆ ದೇವರ ಬಳಿಗೆ ಬಂದು ನನಗೆ ಕಷ್ಟಗಳಿವೆ ದೇವರೇ ನನಗೆ ಬಾಧೆಗಳಿವೆ ದೇವರೇ ವ್ಯಾಧಿಗಳಿವೆ ದೇವರೇ ಅವುಗಳನ್ನು ಕಡಿಮೆ ದೇವರೇ ಅನ್ನುವಾಗ ದೇವರು ಹೇಳ್ತಾರೆ ಮೊದಲು ನಿನ್ನ ನಾಲಿಗೆಯನ್ನು ಬದಲಾಯಿಸಿಕೊ ಮಗನೇ ಮಾಡ್ತಾರೆ ಗೊತ್ತಾ ಮೊದಲು ನಿಮ್ಮ ಹೃದಯವನ್ನೂ ಪರಿಶೀಲಿಸುತ್ತಾರೆ ಎರಡನೇದಾಗಿ ನಿಮ್ಮ ಆಲೋಚನೆಗಳನ್ನು ಪರಿಶೋಧಿಸುತ್ತಾರೆ ಮೂರನೇದಾಗಿ ನಿಮ್ಮ ನಾಲಿಗೆಯ ಮಾತುಗಳನ್ನು ಗಮನಿಸುತ್ತಾರೆ ನಿಮ್ಮ ಹೃದಯ ಸರಿಯಿಲ್ಲದೆ ನಿಮ್ಮ ಆಲೋಚನೆಗಳು ಸರಿಯಾಗಿಲ್ಲದೆ ನಿಮ್ಮ ನಾಲಿಗೆಯ ಮಾತುಗಳು ಸರಿಯಾಗಿಲ್ಲದೆ ದೇವರ ಬಳಿಗೆ ಬಂದು ದೇವರೇ ನನಗೆ ಉತ್ತರ ದಯಪಾಲಿಸು ಎನ್ನುವುದಾದರೆ ಉತ್ತರ ಬರಲ್ಲ ಮೊದಲು ನಿಮಗೆ ಬೇಕಾದದ್ದು ನಿಮ್ಮ ಹೃದಯ ಬದಲಾಗುವಂಥದ್ದು ನಿಮ್ಮ ಆಲೋಚನೆಗಳು ಬದಲಾಗುವಂಥದ್ದು ನಿಮ್ಮ ನಾಲಿಗೆ ಬದಲಾಗುವಂಥದ್ದು ನಿಮ್ಮ ನಾಲಿಗೆ ನಿಮ್ಮ ನಡತೆ ನಿಮ್ಮ ಮಲಗುವಿಕೆ ಬದಲಾಗಬೇಕು ಅವಾಗಲೇ ಬೈಬಲ್ ಹೇಳುತ್ತದೆ ಆತನ ನೀತಿಯನ್ನು ಆತನ ರಾಜ್ಯವನ್ನು ಮೊದಲು ಹುಡುಕೀರಿ ಆಗ ಅವೆಲ್ಲವುಗಳು ಯಾವೆಲ್ಲವುಗಳು ನೀವು ಏನೆಲ್ಲ ದೇವ್ರ ಸನ್ನಿಧಿಯಲ್ಲಿ ಮೊರೆಯಿಟ್ಟು ಬೇಡಿಕೊಳ್ತಾ ಇದ್ದೀರೋ ಅವೆಲ್ಲವುಗಳು ನಿಮ್ಮ ಹಿಂದೆ ಬರುತ್ತವೆ ಅದ್ಭುತ ನೋಡಿ ಶಿಷ್ಯರು ರಾತ್ರಿ ಇಡೀ ಮೀನುಗಳನ್ನು ಹಿಡಿಯುತ್ತಾರೆ ಒಂದು ಮೀನು ಕೂಡ ಸಿಗ್ಲಿಲ್ವಂತೆ ನಿರಾಶೆ ನಿರುತ್ಸಾಹದಿಂದ ದಡಕ್ಕೆ ಬಂದು ತಮ್ಮ ಬಲೆಗಳನ್ನು ತೊಳ್ಕೊಳ್ತಾ ಇದ್ದಾರಂತೆ ಆಗ ಏಸು ಕ್ರಿಸ್ತನು ಅವರ ದೋಣಿಯೊಳಗಡೆ ಕೂತುಕೊಂಡು ಈ ದೋಣಿಯನ್ನು ಸ್ವಲ್ಪ ಒಳಗೆ ತೆಗೆದುಕೊಂಡು ಹೋಗ್ರಿ ಅಂದಾಗ ತಕೊಂಡು ಹೋಗ್ತಾರೆ ಆಗ ಯೇಸು ಹೇಳ್ತಾರೆ ಇಲ್ಲಿ ಬಲೆ ಹಾಕೀರಿ ಪ್ರಭುವೇ ರಾತ್ರಿ ಇಡೀ ಪ್ರಯಾಸಪಟ್ಟಿದ್ದೇವೆ ಗೊತ್ತು ಈಗ ಬಲೆ ಹಾಕ್ರಿ ಅಂದಾಗ ಬಲೆ ಹಾಕುತ್ತಾರೆ ಆ ಬಲೆ ಎಳೆಯುತ್ತಾ ಇರುವಾಗ ಆ ರಾಶಿರಾಶಿ ಮೀನುಗಳಿಗೆ ಬಲೆ ಕೂಡ ಆ ಕಡಿದು ಹೋಗುವ ಪರಿಸ್ಥಿತಿ ಬಂತು ಹರಿದು ಹೋಗುವ ಪರಿಸ್ಥಿತಿ ಬಂತು ಕಾರಣವೇನು ರಾತ್ರಿಯಿಡೀ ಅವರು ಮೀನನ್ನು ಹಿಡಿಯುತ್ತಿರುವಾಗ ಅವರ ದೋಣಿಯೊಳಗೆ ಏಸು ಇರಲಿಲ್ಲ ಈಗ ಮೀನು ಹಿಡಿಯುವುದಕ್ಕೋಸ್ಕರ ಏಸು ಹೋಗೋಣ ಬನ್ನಿ ಎಂದು ಹೇಳಿದಾಗ ಆ ದೋಣಿಯೊಳಗೆ ಯಾರಿದ್ದಾರೆ ಏಸು ಇದ್ದಾರೆ ಆತನ ನೀತಿಯನ್ನು ಆತನ ರಾಜ್ಯವನ್ನು ನೀವು ಹುಡುಕುವವರಾಗಿರೋದಾದರೆ ನಿಮಗೋಸ್ಕರ ದೇವರು ಕೂಡಿಟ್ಟಿರುವ ಆಶೀರ್ವಾದಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ದೇವರ ಬಳಿಯಿಂದ ನಿಮಗೆ ಉತ್ತರ ಬರಬೇಕಾದರೆ ನಿಮ್ಮ ಆಲೋಚನೆ ಒಳ್ಳೆಯದಾಗಿರಬೇಕು ನಿಮ್ಮ ಮಾತುಗಳು ಒಳ್ಳೆಯವುಗಳಾಗಿರಬೇಕು ನಿಮ್ಮ ನಡತೆ ಒಳ್ಳೆಯದಾಗಿರಬೇಕು ನಿಮ್ಮ ಮಲಗುವಿಕೆ ಒಳ್ಳೆಯದಾಗಿರಬೇಕು ಆತನು ನಿಮ್ಮನ್ನು ಪರಿಶೀಲಿಸುವಾಗ ಆತನು ಡೇ ಟೈಮ್ ಆದರೂ ಪರಿಶೀಲಿಸ್ತಾನೆ ನೈಟ್ ಟೈಮ್ ಆದರೂ ಪರಿಶೀಲಿಸ್ತಾನೆ ಆತನು ಪರಿಶೀಲಿಸುವಾಗ ನಿಮ್ಮನ್ನು ಪರಿಶೋಧಿಸುವಾಗ ನಿಮ್ಮ ಹೃದಯವೂ ಆತನಿಗೆ ಅಂಗೀಕಾರವಾಗಿರಬೇಕು ಈ ದಿನ ಮನಪೂರ್ವಕವಾಗಿ ಬೇಡಿಕೊಳ್ಳುವಿರೋ ಏಸಯ್ಯ ನನ್ನ ಹೃದಯದೊಳಗೆ ನೀತಿಯನ್ನು ಹುಟ್ಟಿಸೇರಿ ನನ್ನ ಹೃದಯದೊಳಗೆ ಪರಿಶುದ್ಧತೆಯನ್ನು ದಯಪಾಲಿಸರಿದೇವರೇ ನನ್ನನ್ನು ಕನಿಕರಿಸುದೇವರೇ ನನ್ನನ್ನು ದರ್ಶಿಸು ದೇವರೇ ದೇವರ ಆಶೀರ್ವಾದ ನನ್ನನ್ನು ಹುಡುಕಿ ಬರಬೇಕೆಂದು ಆಶಿಸುತ್ತಿದ್ದೇನೆ ಎನ್ನುವಂಥವ್ರೀ ಈ ಸಮಯದಲ್ಲಿ ನನ್ನೊಂದಿಗೆ ಸೇರಿ ಮೊಳಕಾಲೂರಿ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರಾ ಯೇಸುವೆ ನನ್ನ ಹೃದಯವನ್ನು ನಿಮ್ಮ ಅಮೂಲ್ಯವಾದ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ ದೇವರೇ ಎಂದೇ ಆಗಲಿ ದೇವರೇ ನೀನು ನೋಡುವಾಗ ನನ್ನ ಹೃದಯ ಒಳ್ಳೇದಾಗಿರಬೇಕು ನನ್ನ ಮನಸ್ಸು ಒಳ್ಳೇದಾಗಿರಬೇಕು ನೀತಿಯಿಂದ ಯಥಾರ್ಥತೆಯಿಂದ ನಾನು ಮಾತಾಡಬೇಕು ಆಲೋಚಿಸಬೇಕು ನಡೆಯಬೇಕು ನಿಲ್ಲಬೇಕು ಇಸಯ ನಾವು ಆಶೀರ್ವಾದ ಕಾಣಲಿಕ್ಕಾಗ್ತಾ ಇಲ್ಲ ನಮ್ಮಲ್ಲಿರುವಂತಹ ಲೋಪಗಳಿಗಾಗಿ ನಮ್ಮನ್ನು ಕ್ಷಮಿಸಿರಿದೇವರೇ ನಿಮ್ಮ ನೀತಿಯನ್ನು ನಿಮ್ಮ ರಾಜ್ಯವನ್ನು ಮೊದಲು ನಾವು ಹುಡುಕುವ ಮನಸ್ಸು ನಮಗೆ ದಯಪಾಲಿಸಿರಿದೇವರೇ ಯಥಾರ್ಥತೆಯಿಂದ ಜೀವಿಸುವ ಕೃಪೆ ನಮಗೆ ದಯಪಾಲಿಸಿರಿದೇವರೇ ನಮಗೆ ವ್ಯತಿರೇಕವಾಗಿ ಕಲ್ಪಿಸುವ ಸೈತಾನನೇ ಯಾವ ಆಯುಧವು ಅಭಿವೃದ್ಧಿಯಾಗದಂತೆ ನಿಮ್ಮ ಮಹಾಕೃಪೆ ತೋರಿಸಿರಿ ಎಂದು ನಮ್ಮ ಸಂಗಡ ಇರಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇಲೆ ಇದನ್ನು ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ